ಉದಯ್ ಕುಮಾರ್ ಈಗ ತಿಂಗಳಿಂದ ಹದಿನೈದು ತಿಂಗಳು ಐದು ದಿಸ ಆಗಿದೆ ಹೆಚ್ಚು ಕಡಿಮೆ ನಾವು ನಿಮಗೆ ಕಲ್ಚರ್ ಕೊಟ್ಟು ಸಗಣಿಲರಿ ಸಗಣಿ ಸ್ಲರಿ ಹ್ಯೂಮಿಕ್ ಫಲುವಿಕ್ಕು ಮತ್ತೆ ಗೋವಾನಂದ ಜಲ ಹಾಕಿ ಆ ಒಂದು ತಿಂಗಳು ಐದು ದಿವಸದಲ್ಲಿ ನಿಮ್ಮ ತೋಟದಲ್ಲಿ ಆದ ಬದಲಾವಣೆ ಏನಾಗಿದೆ ಸರ್ ಇಲ್ಲ ಸರ್ ಒಳ್ಳೆ ಗ್ರೋತ್ ಬರ್ತಾ ಇದೆ ಗಿಡ ಓಕೆ ಆಮೇಲೆ ಇನ್ನೊಂದು ಮೇಯ್ನ್ ಏನಪ್ಪ ಯಾವ್ದು ರೋಗ ಕಾಣಿಸ್ತಾ ಇಲ್ಲ ಇಂಪಾರ್ಟೆಂಟ್ ಅಡ್ವಾಂಟೇಜ್ ರೋಗ ಯಾವುದೇ ಆಗ್ತಿಲ್ಲ ಗಿಡ ಡೆವಲಪ್ ಆಗಿ ಒಂದ್ ತಿಂಗಳಿಂದ ಇಲ್ಲಿಗೂ ತುಂಬಾ ಡಿಫರೆನ್ಸ್ ಕಾಣ್ತಾ ಇದೆ. ಬಹಳ ಡಿಫರೆನ್ಸ್ ನೋಡಿರೋ ಕಡೆ ಅವತ್ತು ನೀವು culture ನಾ ಹಾಕಿ ಉಳಿದಿರೋ ಜಾಗನ ಡಿಫರೆನ್ಸ್ ನೋಡಿದಾಗ ಗೊತ್ತಾಗ್ತಾ ಇದೆ. ಹಾ ಮತ್ತೆ ಹಾಕಿರೋದು ನಾವು ಹಾಕಿಲ್ವಲ್ಲಾ ಹಾಕಿಲ್ವಾ ಅದಕ್ಕೆ ಡಿಫರೆನ್ಸ್ ಕ್ಲಿಯರ್ ಆಗಿ ಕಾಣ್ತಾಯಿದೆ. ಅವತ್ತು ತೋಟದ ಒಳಗೆ ಎಲ್ಲಾ ವಿಡಿಯೋ ಮಾಡಿರಲಿಲ್ಲ ಹೊರಗಡೆಯಿಂದ ವಿಡಿಯೋ ಮಾಡಿದ್ದ ಸರ್ ಬನ್ನಿ ಮುಂದೆ ಹಿಂಗೆ ಹೋಗೋಣ. ಇವತ್ತು ಈ ಬಾಳೆ ಬಡ್ಡೆಗಳೆಲ್ಲ ನಿಮಗೆ ಗ್ರೋತ್ ಆಗ್ತಾ ಇದೆ. ಹೌದು ಹೌದು ನೀವು ಹೇಳಿದ ಹಾಗೆ ಈ ಡ್ರಿಪ್ ಲೈನ್ ನಾ ಸೆಂಟ್ರಿಗ್ ಹಾಕಿದೀರ ಹಾಕಿದೀರಾ ಈ ಕತ್ತಿ ಕುನಿ ಅನ್ನೋದ್ನೆಲ್ಲ ಮೂತೆ ಕುಡ್ದ ತಕ್ಷಣ ಇದ್ರ ಆಪೋಸಿಟ್ ಒಂದ್ ಬಿಟ್ಬಿಡಿ ಬಿಡಿ ಮತ್ತೆ ನಾವು ಪಾಂಡಪುರದಲ್ಲಿ ನಮ್ಮ ಸ್ನೇಹಿತರ ತೋಟಕ್ಕೆ ಏನ್ ಮಾಡಿದ್ದು ಈ ಬಾಳೆ ಎಲ್ಲ ಬಂದಾದ್ಮೇಲೆ ಆ ಫ್ರಂಟ್ ಮೂತೆಯೆಲ್ಲ ಆದ್ಮೇಲೆ ಇಡೀ ಬಾಳೆದೆಲ್ಲ ಎಲೆ ಎಲ್ಲ ಕತರ್ಸಿದ್ದು ಒಳ್ಳೆ ಗ್ರೋತ್ ಇದೆ ಅವ್ರದ್ದು ಅವ್ರದ್ದು ಒಂದು ನಿಮಗೆ ಪರಿಚಯ ತಿಳಿಸ್ತೀನಿ ಅವ್ರದ್ದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇದೆಲ್ಲ ಏನು ಯಾವ ರೋಗ ಅಂತ ಇದ್ರುಕ ಅವಶ್ಯಕತೆ ಇಲ್ಲ ಇದು ಹೋಗ್ತಾ ಇರೋರಿಗೆ ಗೊನ್ನೆ ಒಂದು ಕಾಟ ಇದೆ ಕಾಟ ಇದೆ ಅದಕ್ಕೆ ನಮ್ಮ ಔಷಧಿನ ಇಂಗು ಮತ್ತೆ ವೇಸ್ಟಿ ಕಾಂಪೋಸರ್ ಜೊತೆ ಸ್ಪ್ರೇ ಮಾಡಿದೀರಾ ಸ್ಪ್ರೇ ಮಾಡಿದೀರ ನೋಡಿ ಇದು ಬಾಳೆ ಮತ್ತೆ ಒಳ್ಳೆ ಪಚ್ಚ ಬಾಳೆ ಹೊಡೆದಂಗ್ ಹೊಡಿತಾರೆ ಒಂಚೂರು ಇದನ್ನ ಸ್ವಲ್ಪ ಸೈಡ್ ಮಾಡಿ ಆ ಮಹತ್ ಹೊಡೆಯಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಇದು ಏನು ಆತಂಕ ಪಡ್ಬೇಕಾಗಿದ್ದೇನಿಲ್ಲ ಈ ಸಾವಯವದಲ್ಲಿ ಇಷ್ಟು ಉತ್ಕೃಷ್ಟವಾಗಿ ಬಂದಿದೆ ಅಂತ ಅಂತೇಳಿದ್ರೆ ಭಾಳ ಇದೆ ಈ ಮಣ್ಣಿನ ಆರೋಗ್ಯನೂ ಅಷ್ಟು ಚೆನ್ನಾಗಿದೆ ಇನ್ನು ಮತ್ತೆ ಈಗ ಸ್ಲರಿನ ನೀವು ಇನ್ನು ಎರಡು ತಿಂಗಳು ಟೈಮ್ ಇದೆ ಕೊಡ್ಲಿಕ್ಕೆ ಎರಡು ತಿಂಗಳು ಟೈಮಲ್ಲಿ ಕೊಡಿ ಬಟ್ ನೀರ್ನ ಮಾತ್ರ ನಾನು ಹೇಳಿದ್ನಲ್ಲ ಈ ಥರ ಕಳೆಗಳು ಕಳೆಗಳು ಈ ತರದೆಲ್ಲಾ ಒಂಚೂರು ಬಿಸ್ಲಿಗೆ ಹತ್ ಗಂಟೆ ಹನ್ನೊಂದು ಗಂಟೆ ಬಿಸ್ಲಿಗೆ ಈಗ ನೀವು ತಿಂಗಳು ನೀರ್ ನಿಲ್ಸಿ ಎಷ್ಟು ದಿವ್ಸ ಆಯ್ತು ಸರ್ ಈ ನಿಲ್ಸಲ್ಲೇ ನಾವ್ ಎರಡ್ ತಿಂಗಳು ಆಯ್ತು ಎರಡ್ ತಿಂಗಳಾಗ್ತ ಎರಡ್ ತಿಂಗಳಾಗಿ ಹೋಗಿದೆ ಇಲ್ಲ ನೀರು ನಮ್ಮ ಮಾಹಿತಿ ಇಲ್ದಲೆ ಇದ್ದಿದ್ರೆ ನೀವು ಇಷ್ಟತಿ ಎಷ್ಟ ಸತಿ ನೀರ್ ಕೊಡ್ತಾ ಇದ್ರಿ ಈ ಜಾಗಕ್ಕೆ ಈ ಸರಿ ಸತಿ ಇಷ್ಟತಿ ನೀರ್ ಆನ್ ಮಾಡೋಣ ಅಂತ ಇದ್ ಮಾಡ್ತಿದ್ವಿ ಬಟ್ ಬೇಡ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಹಸಿ ಇದೆ ಹಾಗಾಗಿ ಇನ್ನೂ ಸ್ವಲ್ಪಷ್ಟೇ ನೀರು ಬೇಡ ಅಂತ ಅನ್ಕೊಂಡಿದೀನಿ ಓಕೆ ಹ್ಮ್ ಈಗ ಅವತ್ತಿಗೂ ಇವತ್ತಿಗೂ ಒಂದು ತಿಂಗಳು ಐದು ದಿವಸದ ಮೇಲೆ ತರ ಡಿಫ್ರೆನ್ಸ್ ಆಗಿದೆ ಸರ್ ಇದು ಈಗ ಸ್ವಲ್ಪ ಗ್ರೋತ್ ಬದಲಾವಣೆ ಕಾಣ್ತಾ ಇದೆ

ಚೇಂಜ್ ಆಗ್ತದೆ ಮತ್ತೆ ಈಗ ಕಲರ್ ಬಂತು ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ನಾವ್ ಏನೇ ಮೆನೂರಿಂಗ್ ಮಾಡಿದ್ರು ಯಾವ ರಿಸಲ್ಟ್ನು ಅಷ್ಟು ಸುಲಭವಾಗಿ ಶಿವರಾತ್ರಿ ತನಕ ಎಕ್ಸ್ಪೆಕ್ಟೇಷನ್ ಆಗಲ್ಲ ಚಳಿ ಮುಗಿಬೇಕು ಚಳಿ ಮುಗಿಬೇಕು ಚಳಿ ಮುಗಿಬೇಕು ಅಲ್ಲಿ ತನಕ ನಾವ್ ಯಾವ ತರದ್ ಒಳ್ಳೆ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮಟ್ ಮಾತ್ರ ಬಾಳೆ ನಿಮ್ದು ಬಾರ ಬಹಳ ಆರೋಗ್ಯವಾಗಿದೆ ಇವತ್ತು ನಮ್ಮೂರಿಂದ ನಮ್ಮ ಸ್ನೇಹಿತರಾದಂತ ಮಂಜು ಸ್ನೇಹಿತರಾದಂತ ಮಂಜು ಮತ್ತೆ ಸತೀಶ್ ನಮ್ಮೂರನವ್ರದು ಅವರ ಮನೆಯಿಂದ ಒಂದು ನಾಟಿ ಹಸನ ತಂದು ಇವ್ರ ಜಮೀನಿಗೆ ಬಿಡ್ತಾ ಇದ್ದೀವಿ ಮತ್ತು ಅವರು ನೋಡಿ ತುಂಬ ತೋಟ ಖುಷಿ ತೋಟ ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ ಏನಿಸ್ತಾ ಇದೆ ಮಂಜು ನಾವು ಸಾವಯವದಲ್ಲಿ ಮಾಡಿದೀವಲ್ಲ ಇಲ್ಲಿ ಈ ಜಾಗದಲ್ಲಿ ಈ ಬಾಳೆ ಎಲ್ಲ ನೋಡಿದಾಗ ಇವ್ರ ಹತ್ರ ಕೇಳಿದಾಗ ನಿನಗೇನು ಅನಿಸ್ತಾ ಇದೆ ಬಾಳೆಹಣ್ಣು ಆಯ್ತು ಆಚರ್ಯ ಆಯಿತು ಸರಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಇವು ಈ ಸಮೇತ ನನ್ನ ತೋಟದ ಪಕ್ಕ ಇರೋದ್ರಿಂದ ನಮ್ಮ ಕೃಷಿನೇ ಅನುಸರಿಸ್ತಾ ಇದ್ದಾರೆ ಹಂಗಾಗ್ಬಿಟ್ಟು ನಮ್ಮ ಮಲೆನಾಡಲ್ಲಿ ರಿಸಲ್ಟ್ ಸ್ವಲ್ಪ ಕ್ಷೀಣಿಸುತ್ತೆ ನೀವು ಪಚ್ಚಬಳೆ ಅಂತ ತಿಳ್ಕೊಂಡಿರೋದು ಬಟ್ ರಿಸಲ್ಟ್ ಸರ್ ಗುಡ್ ರಿಸಲ್ಟ್ ಸರ್ ನೀವು ನೀರು ನೀವು ಇನ್ನೂ ಒಂದು ಹದಿನೈದು ದಿವಸದ ಮೇಲೆ ಅಪ್ಲೈ ಮಾಡಕ್ಕೆ ಮಾಡಿ ಸರ್ ಇದನ್ನು ಸೆಕೆಂಡ್ ವಿಡಿಯೋನ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮ ಅನುಮತಿ ಇದೆ ನಿಮ್ಮ ಮಾಡಿ ಲಾಸ್ಟ್ ಟೈಮು ನಾವು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿರಲಿಲ್ಲ ಈ ಸರ್ತಿ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಜನಗಳಿಗೆ ಒಳ್ಳೆ ರೀತಿಯಿಂದ ನಾವು ಏನು ಸರ್ವಿಸ್ ಕೊಟ್ಟಿದ್ದೀವಿ ಅವನ್ನ ಒಂದು ಮಾಹಿತಿ ತಿಳಿಸಿದರೆ ತುಂಬ ಅನುಕೂಲ ಆಗ್ತದೆ ಇಲ್ಲ ಸರ್ ನಿಮ್ಮಿಂದ ಈಗ ಒಳ್ಳೆ ತುಂಬ ಉಪಯುಕ್ತವಾದ ಮಾಹಿತಿನೇ ಕೊಟ್ರಿ ಫಸ್ಟ್ ನನಗೆ ಈ ರೀತಿ ಯೂಟ್ಯೂಬ್ನಿಂದ ಪರಿಚಯ ಆದ್ರಿ ಅವಾಗ ಈ ರೀತಿ ಅಂತ ಕೇಳ್ಕಂಡೆ ನೀವು ಬಂದು ನನ್ನ ತೋಟ ನೋಡಿಬಿಟ್ಟು ಈ ರೀತಿ ಮಾಡಿ ಸಾರ್ ಅಂತೇಳಿ ಫಸ್ಟ್ ನೆಟ್ಸರ್ ಪಿಂದ ಕೊಟ್ಟಿರಿ ನೆಟ್ಸರ್ ಪಿಂದ ಅಪ್ಲೈ ಮಾಡಿದೆ ಎನ್ಪಿಕೆ ಆಮೇಲೆ ನಂತರ ನೆಕ್ಸ್ಟ್ ನೀವು ಸಗಣಿ ಸೈಲಿ ಕೊಡೋದ ಬೇರೆ ಏನು ಕೊಡೋದು ಬೇಡ ಮೆನ್ಯೂರ ಅಂತ ಅಂದ್ರೆ ಸರಿ ಸಾರ್ ಅಂತ ನಿಮ್ಮ ಮಾರ್ಗದರ್ಶನದಲ್ಲೇ ಈಗ ತಿಂಗಳ ಮೇಲೆ ಇವತ್ತಿಗೆ ಐದು ದಿನ ಆಯಿತು ಕ್ಲರಿ ಕೊಟ್ಟು ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಂಪ್ರೂವ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ತಾಳ್ಮೆಯಿಂದ ಕೃಷಿ ಮಾಡ್ತಾ ಇದ್ದೀರಾ ತಾಳ್ಮೆಯಿಂದ ಗೆಲ್ತೀರಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮೂತಿ ಗೋನೆ ಎಲ್ಲ ಕರೆಕ್ಟ್ ಬಂದಾಗ ನಿಮ್ಮ ತೋಟಕ್ಕೆ ಹಾಕಿದ್ರಿಂದ ಇಲ್ಲಿ ತನಕ ಏನು ಖರ್ಚಾಗಿದೆ ಒಂದು ಖರ್ಚು ವೆಚ್ಚದ ಲೆಕ್ಕಾಚಾರ ಬೆಳೆ ಚೆನ್ನಾಗಿ ಬರಬೇಕು ಮೇನ್ ಹಂಡ್ರೆಡ್ ಪರ್ಸೆಂಟ್ ಬೆಳೆ ಚೆನ್ನಾಗಿ ಬಂತ ಅದು ನಮಗೆ ತೃಪ್ತಿ ಇರ್ತದೆ ರೇಟಿನ್ ಸಪ್ರೇಟ್ ಬಿಡಿ ಏನು ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಸರ್ ಇಷ್ಟೋ ತನಕ ಸಹಕರಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಸರ್ ಅಷ್ಟು ದೂರದಿಂದ ಬಂದು ನಮಗೆ ಈ ರೀತಿ ನಿಮ್ಮ ಸಲಹೆ ಸಹಕಾರ ಕೊಟ್ಬಿಟ್ಟು ಈ ರೀತಿ ನೀವು ನಮಗೆ ಎನ್ಕರೇಜ್ ಮಾಡ್ತಾ ಇದ್ದೀರಾ ತುಂಬಾ ನಿಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್ ರೈತ ರೈತಗೆ ಆಗಬೇಕು ಇನ್ಯಾರಿಗೂ ಆಗಲ್ಲ ನಾಳೆ ದಿವಸ ಇನ್ನು ಮುಂದಿನ ದಿನಗಳಲ್ಲಿ ಏನಾಗಿದೆ ಎಂತದಾಗಿದೆ ಅಂತ ಪಕ್ಕದ ರೈತರು ಬಂದು ಹಾಂ ನೋಡಬೇಕು ಇದು ಮಾಡಬೇಕು ಬರ್ತಾರೆ ಸರ್ ಎಲ್ಲ ಆಗುತ್ತೆ ತುಂಬಾ ಧನ್ಯವಾದಗಳು ಖಂಡಿತ ಖಂಡಿತ ಸರ್ ನಿಮಗೆ ತುಂಬ ಧನ್ಯವಾದಗಳು